ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ನಿನ್ನೆ ಮುಗಿದಿದೆ. 13 ರಾಜ್ಯಗಳ 88 ಸ್ಥಾನಗಳಿಗೆ ಮತದಾರರು ಮತ ಚಲಾಯಿಸಿದ್ದಾರೆ. ಎರಡನೇ ಹಂತದಲ್ಲಿ 89 ಸ್ಥಾನಗಳಿಗೆ ಮತದಾನ ನಡೀಬೇಕಿತ್ತು. ಆದರೆ ಮಧ್ಯಪ್ರದೇಶದ ಬೇತುಲ್ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ನಿಧನರಾದ ಕಾರಣ ಆ ಕ್ಷೇತ್ರದ ಮತದಾನವನ್ನು ಮೂರನೇ ಹಂತದಲ್ಲಿ ನಡೆಸೋಕೆ ಮುಂದೂಡಲಾಗಿದೆ. ಮತದಾರರು ಉತ್ಸಾಹದಿಂದ ಮತದಾನ ಮಾಡಿದ್ರೂ ಕೂಡ ಎರಡನೇ ಹಂತದ ಮತದಾನದಲ್ಲಿ 2019 ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಮತದಾನದ ಪ್ರಮಾಣ ಭಾರಿ ಕುಸಿತ ಕಂಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ .com. ನಾನು ಜಿಎಂ ಪವಿತ್ರ. ದೇಶದಾದ್ಯಂತ ಈ ಬಾರಿ 60.96% ಮತದಾನ ಆಗಿದೆ. 2019 88 ಸ್ಥಾನಗಳಿಗೆ ಒಟ್ಟು 70.09% ಮತದಾನ ಆಗಿತ್ತು. ಇನ್ನು ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲೇ ಹೆಚ್ಚಿನ ಮತದಾರರು ಮತದಾನ ಮಾಡದೇ ಇದ್ರೂ ಕೂಡ ಪ್ರಧಾನಿ ಮೋದಿಯವರು ಉತ್ತಮ ಮತವಾಗಿದೆ ಅಂತ ಜಂಬ ಕೊಚ್ಚಿಕೊಂಡಿದ್ದಾರೆ. ಎರಡನೇ ಹಂತದ ಮತದಾನ ಚೆನ್ನಾಗಿ ನಡೆದಿದೆ. ಭಾರತದಾದ್ಯಂತ ಇಂದು ಮತ ಚಲಾಯಿಸಿದ ಜನರಿಗೆ ಕೃತಜ್ಞತೆಗಳು. NDA ಬಂದಿರುವ ಅಪ್ರತಿಮ ಬೆಂಬಲವು ಪ್ರತಿಪಕ್ಷಗಳನ್ನು ಇನ್ನಷ್ಟು ನಿರಾಶೆಗೊಳಿಸಲಿದೆ. ಮತದಾರರು NDA ಉತ್ತಮ ಆಡಳಿತವನ್ನು ಬಯಸ್ತಾರೆ. ಯುವಜನರು ಮತ್ತು ಮಹಿಳಾ ಮತದಾರರು NDA ಪ್ರಬಲ ಬೆಂಬಲವನ್ನು ನೀಡ್ತಿದ್ದಾರೆ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. NDA ಭಾರೀ ಬೆಂಬಲ ವ್ಯಕ್ತವಾಗಿದೆ ಅಂತ ಮೋದಿಯವರು ಹೇಳಿಕೊಂಡರೂ ಕೂಡ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮತದಾರರು ಹೆಚ್ಚಾಗಿ ಮತಗಟ್ಟೆಗಳಿಗೆ ಬಂದಿಲ್ಲ ಅನ್ನೋದು ವಾಸ್ತವ. ಇದಕ್ಕೆ ಬಿಜೆಪಿ ಆಡಳಿತದ ಮೇಲೆ ಜನರಿಗಿರುವ ಅಸಹನೆಯೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಬಿಜೆಪಿಯಲ್ಲಿ ಸೋಲಿನ ಆತಂಕವನ್ನು ಕೂಡ ಹೆಚ್ಚು ಮಾಡಿದೆ. ಎರಡನೇ ಹಂತದ ಮತದಾನ ನಡೆದ 13 ರಾಜ್ಯಗಳ ಪೈಕಿ 9 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಹಾರಾಷ್ಟ್ರ, ಮಣಿಪುರ, ಅಸ್ಸಾಂ, ತ್ರಿಪುರ ಹಾಗೂ ಬಿಹಾರ್ ರಾಜ್ಯಗಳಲ್ಲೇ 2019 ಈ ಬಾರಿ ಅತಿ ಹೆಚ್ಚು ಮತದಾನದ ಪ್ರಮಾಣ ಕುಸಿದಿರೋದು. ಇನ್ನು ಬಿಜೆಪಿ ಕೋಮುವಾದದ ಪ್ರಯೋಗಶಾಲೆ, ಕೋಮು ಸಂಘರ್ಷದ ರಾಜಧಾನಿ ಅಂತಲೇ ಖ್ಯಾತಿ ಪಡೆದಿರುವ ಉತ್ತರ ಪ್ರದೇಶದಲ್ಲಿ ಎರಡನೇ ಹಂತದಲ್ಲಿ 8 ಸ್ಥಾನಗಳಿಗೆ ಮತದಾನ ನಡೆದಿದ್ದು ಮತದಾನ ತೀರಾ ಕುಸಿತ ಕಂಡಿದೆ. ಇದೇ ವರ್ಷದ ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟಿಸಿದ ಹೊರತಾಗಿಯೂ ಕೂಡ ಶ್ರೀರಾಮನ ಹೆಸರು ಹೇಳಿಕೊಂಡು ಮತದಾರರು ಮತಗಟ್ಟೆಗೆ ಬಂದಿಲ್ಲ. 2019 ಉತ್ತರ ಪ್ರದೇಶದಲ್ಲಿ 8 ಸ್ಥಾನಗಳಿಗೆ 62.18% ಮತದಾನ ಆಗಿತ್ತು. ಆದರೆ ಈ ವರ್ಷ ಕೇವಲ 54.85% ಮತದಾನ ಆಗಿದೆ. ಇನ್ನು ಜನಾಂಗೀಯ ಹಿಂಸಾಚಾರಕ್ಕೆ ಬಲಿಯಾಗಿರುವ ಮಣಿಪುರದ ಒಂದೇ ಒಂದು ಸ್ಥಾನಕ್ಕೆ 2019 84.14% ಮಂದಿ ಮತ ಚಲಾಯಿಸಿದ್ರು. ಈ ಬಾರಿ 77.95% ಈ ಮತದಾನ ಕುಸಿದಿದೆ. ಇನ್ನು ಮಧ್ಯಪ್ರದೇಶದಲ್ಲಿದ್ದ 7 ಸ್ಥಾನಕ್ಕೆ 2019 67.67% ಮತದಾನವಾಗಿತ್ತು. ಈ ಬಾರಿ 58.13%ಗೆ ಇದು ಕುಸಿದಿದೆ. ಇನ್ನು ರಾಜಸ್ಥಾನದ ವಿಷಯಕ್ಕೆ ಬರೋದಾದರೆ ಇರೋ 13 ಸ್ಥಾನಕ್ಕೆ ಕಳೆದ ಚುನಾವಣೆಯಲ್ಲಿ ಅಂದರೆ 2019 68.42% ಮತದಾನವಾಗಿತ್ತು. ಈಗ 64.07% ಇದು ಇಳಿಕೆಯಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿರೋ 8 ಸ್ಥಾನಗಳಿಗೆ 2019 62.81% ಮತದಾನ ಆಗಿತ್ತು. ಈ ಬಾರಿ 54.49% ಮತ ಚಲಾವಣೆ ಆಗಿದೆ. ಅಸ್ಸಾಂನಲ್ಲಿರೋ 5 ಸ್ಥಾನಕ್ಕೆ ಈ ಹಿಂದೆ ಅಂದರೆ 2019 81.28% ಮತದಾರರು ಮತದಾನ ಮಾಡಿದ್ರು. ಈ ಬಾರಿ 76.06% ಮತದಾರರು ಮಾತ್ರ ವೋಟ್ ಮಾಡಿದ್ದಾರೆ. ಇನ್ನು ಬಿಹಾರದಲ್ಲಿರೋ 5 ಸ್ಥಾನಗಳಿಗೆ 62.93% ಮತದಾನ ಆಗಿದ್ರೆ ಈ ಬಾರಿ 55.99% ಇದು ಕುಸಿತ ಕಂಡಿದೆ. ಇನ್ನು ತ್ರಿಪುರದಲ್ಲಿರೋ ಒಂದೇ ಒಂದು ಸ್ಥಾನಕ್ಕೆ 2019 82.90% ಮತದಾನ ಆಗಿತ್ತು. ಈ ಬಾರಿ 79.58% ಇದು ಇಳಿಕೆಯಾಗಿದೆ. ಇನ್ನು ಛತ್ತೀಸ್ಗಢದಲ್ಲಿರೋ ಒಂದು ಸ್ಥಾನಕ್ಕೆ 2019 75.12% ಮಂದಿ ಮತ ಚಲಾಯಿಸಿದ್ರು. ಆದರೆ ಈ ಬಾರಿ 73.94% ಮತದಾನ ಆಗಿದೆ. ಇನ್ನು ರಾಜ್ಯ ಸರ್ಕಾರವೇ ಇಲ್ಲದ ಜಮ್ಮು ಕಾಶ್ಮೀರದ ಒಂದು ಸ್ಥಾನಕ್ಕೆ 2019 72.50% ಮತದಾನ ಆಗಿತ್ತು. ಈಗ 72.32% ಅದು ಇಳಿಕೆಯಾಗಿದೆ. ಅಲ್ಲದೇ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕರ್ನಾಟಕದಲ್ಲಿರೋ 14 ಸ್ಥಾನಗಳಿಗೆ 2019 68.96% ಮತದಾನ ಆಗಿತ್ತು. ಈ ಬಾರಿ 68.23% ಮತದಾನ ಆಗಿದೆ. ಅಂದರೆ 0.27% ಮಾತ್ರ ಮತದಾನದಲ್ಲಿ ಹೆಚ್ಚಾಗಿರೋದು. ಸರಿಸುಮಾರು 2019 ಚುನಾವಣೆಯಲ್ಲಿ ಮತದಾನ ಮಾಡಿದ್ದಷ್ಟೇ ಮತದಾರರು ಈ ಬಾರಿಯೂ ಸಹ ಮತದಾನ ಮಾಡಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ನೇತೃತ್ವದ LDF ಅಧಿಕಾರದಲ್ಲಿರುವಂತಹ ಕೇರಳದಲ್ಲಿ ಎಲ್ಲ 20 ಸ್ಥಾನಗಳಿಗೂ ಮತದಾನ ನಡೆದಿದೆ. ಅಲ್ಲಿ 2019 77.84% ಮತದಾನ ಆಗಿತ್ತು. ಈ ಬಾರಿ 66.54% ಮತದಾನ ಕುಸಿದಿದೆ.
ಇನ್ನು ಟಿಎಂಸಿ ಅಧಿಕಾರದಲ್ಲಿರುವ ಪಶ್ಚಿಮ ಬಂಗಾಳದಲ್ಲಿ 3 ಸ್ಥಾನಗಳಿಗೆ 2019 80.66% ಮತದಾನ ಆಗಿತ್ತು. ಈ ಬಾರಿ 71.84% ಅದು ಇಳಿದಿದೆ. ಮೊದಲ ಹಂತದ ಚುನಾವಣೆಯಲ್ಲೂ ಸಹ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೇ ಮತದಾನ ಹೆಚ್ಚು ಕುಸಿತ ಆಗಿರೋದು. ಇದೀಗ ಎರಡನೇ ಹಂತದಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿರುವ 9 ರಾಜ್ಯಗಳು ಮತ್ತು ರಾಜ್ಯಪಾಲರ ಮೂಲಕ ಕೇಂದ್ರವೇ ಅಧಿಕಾರ ನಡೆಸ್ತಾ ಇರುವಂಥ ಜಮ್ಮು ಕಾಶ್ಮೀರದಲ್ಲಿ ಮತದಾರರು ಹೆಚ್ಚಾಗಿ ಮತ ಚಲಾಯಿಸಿಲ್ಲ. ಇದು ಬಿಜೆಪಿಯಲ್ಲಿ ಮತ್ತಷ್ಟು ಭಯವನ್ನು ಹುಟ್ಟಾಕಿಸ್ತಾ ಇದೆ. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಆರ್ಟಿಕಲ್ 370 ರದ್ದು ಮಾಡಿದ್ರ ವಿರುದ್ಧ ಅಲ್ಲಿನ ಜನ ಸಿಟ್ಟಾಗಿದ್ದಾರೆ. ಅವರೆಲ್ಲರೂ ಕೂಡ ಬಿಜೆಪಿ ವಿರುದ್ಧವೇ ಮತದಾನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಬಿಜೆಪಿ ಗೆಲ್ಲೋದು ತೀರಾ ಕಷ್ಟ ಅಂತ ಭಾವಿಸಲಾಗಿದ್ದ ಕರ್ನಾಟಕ ಮತ್ತು ಕೇರಳದಲ್ಲೂ ಕೂಡ ಬಿಜೆಪಿಗೆ ಮತ ಹಾಕುವವರಲ್ಲಿ ಹೆಚ್ಚಿನವರು ಮತಗಟ್ಟೆಗಳಿಗೆ ಬಂದಿಲ್ಲ ಎನ್ನಲಾಗಿದ್ದು ಬಿಜೆಪಿಗೆ ಮತ್ತಷ್ಟು ಆತಂಕ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಬ್ರಾಹ್ಮಣರಲ್ಲಿ ವಾಗ್ಮಿ ಅಂತಲೇ ಕರೆಸಿಕೊಂಡಿರುವ ತೇಜಸ್ವಿ ಸೂರ್ಯ, ಸಂಸದರಾಗಿರುವಂಥ ಮತ್ತು ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕೇವಲ 53.70% ಮತದಾನ ಆಗಿದೆ. ಇಡೀ ದೇಶದಲ್ಲೇ ಅತಿ ಕಡಿಮೆ ಮತದಾರರು ಮತ ಚಲಾಯಿಸಿದ್ದಾರೆ. ಇದು ಬಿಜೆಪಿ ವಿರುದ್ಧದ ಅಸಮಾಧಾನಕ್ಕೆ ಹಿಡಿದ ಕೈಗನ್ನಡಿ ಕೂಡ ಹೌದು. ಇನ್ನು ಮಣಿಪುರದಲ್ಲಿ ಮೈಥೇರಿ ಮತ್ತು ಕುಕಿ ಸಮುದಾಯಗಳ ನಡುವೆ ಜನಾಂಗೀಯ ಹಿಂಸಾಚಾರಕ್ಕೆ ಬಿಜೆಪಿನೇ ಕಾರಣ ಅನ್ನೋ ಆರೋಪಗಳಿದೆ. ಅಲ್ಲಿನ ಮತದಾರರು, ಅದರಲ್ಲೂ ಬಿಜೆಪಿ ವೋಟ್ ಬ್ಯಾಂಕ್ ಆಗಿದ್ದ ಪ್ರಬಲ ಸಮುದಾಯ ಮೈತೇಯಿಗಳು ಮತದಾನದಿಂದ ದೂರ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಸ್ಸಾಂನಲ್ಲಿಯೂ ಸಹ ಸಿಎಎ ವಿರೋಧಿ ಅಲೆಯು ಮತದಾರರನ್ನ ಮತಗಟ್ಟೆಯಿಂದ ದೂರ ಉಳಿಯುವಂತೆ ಮಾಡಿದೆ. ಇನ್ನು ಕೇರಳದಲ್ಲಿ NDA 3ನೇ ಸ್ಥಾನದಲ್ಲಿದ್ದು ಅದು ಮೇಲೇರೋದು ಕಷ್ಟ ಅನ್ನೋದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರವನ್ನು ಉರುಳಿಸಿ NCP ಮತ್ತು ಶಿವಸೇನೆಯನ್ನು ಇಬ್ಭಾಗ ಮಾಡಿ ಅಧಿಕಾರ ಪಡೆದಿರುವಂಥ ಬಿಜೆಪಿ ವಿರುದ್ಧ ಜನಾಕ್ರೋಶ ಇದೆ. ಅಲ್ಲಿಯೂ ಸಹ ಬಿಜೆಪಿ ಈ ಹಿಂದೆ ಗೆದ್ದಿದ್ದಷ್ಟು ಸ್ಥಾನಗಳನ್ನು ಉಳಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಈ ಬಾರಿ ಏನೆಲ್ಲ ಆಗಿದೆ ಅಂತ ನೋಡೋದಾದರೆ, ಅತಿ ಹೆಚ್ಚು ಮತದಾನ ನಡೆದಿರೋದು ಮಂಡ್ಯದಲ್ಲಿ. 2019 80.23% ಮತದಾನ ಆಗಿತ್ತು, ಈ ಬಾರಿ 81.48% ಆಗಿದೆ. ಇನ್ನು ಅತೀ ಕಡಿಮೆ ಮತದಾನ ಆಗಿರೋದು ಬೆಂಗಳೂರು ಕೇಂದ್ರದಲ್ಲಿ. ಇಲ್ಲಿ 2019 51.09% ಮತದಾನ ಆಗಿತ್ತು, ಈ ಬಾರಿ ಕೊಂಚ ಏರಿಕೆ ಕಂಡು 52.81% ಮತದಾನ ಆಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರಲ್ಲಿ 2019 75.84% ಮತದಾನ ಆಗಿತ್ತು, ಆದರೆ ಈ ಬಾರಿ 76.06% ಆಗಿದೆ. ಹಾಸನದಲ್ಲಿ 77.27% ಆಗಿತ್ತು, ಈ ಬಾರಿ 77.51% ಜನ ಮತ ಹಾಕಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ 77.69% 2019 ಮತದಾನ ಮಾಡಿದರೆ, ಈ ಬಾರಿ 77.43% ಜನ ಮತದಾನ ಮಾಡಿದ್ದಾರೆ. ಇನ್ನು ಕಲ್ಲಿನ ಕೋಟೆ ಅಂತಲೇ ಫೇಮಸ್ ಆಗಿರುವಂಥ ಚಿತ್ರದುರ್ಗದಲ್ಲಿ 2019 70.77% ಇತ್ತು, ಈ ಬಾರಿ 73.11% ಮತದಾನ ಆಗಿದೆ. ಇನ್ನು ತುಮಕೂರಿನಲ್ಲಿ 2019 77.11% ಮತದಾನವಾಗಿತ್ತು, ಈ ಬಾರಿ 77.70% ಮತದಾನ ಆಗಿದೆ. ಇನ್ನು ಮೈಸೂರು ಕೊಡಗು ಭಾಗದಲ್ಲಿ 68.85% 2019 ಮತದಾನ ಆಗಿರೋದು, ಈ ಬಾರಿ 70.45% ಮತದಾನ ಆಗಿದೆ. ಇನ್ನು ಚಾಮರಾಜನಗರದಲ್ಲಿ 2019 73.82% ಮತದಾನ ಆಗಿತ್ತು, ಈ ಬಾರಿ 76.59% ಮತದಾನ ಆಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡೋದಾದರೆ 2019 64.04% ಮತದಾನ ಆಗಿತ್ತು, ಈ ಬಾರಿ ಅದು ಏರಿಕೆ ಕಂಡು 67.29% ಮತದಾನ ಆಗಿದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ 51.87% 2019 ಆಗಿರೋದು, ಈ ಬಾರಿ 54.42% ಮತದಾನ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 2019 54.19% ಮತದಾನ ಆಗಿತ್ತು, ಈ ಬಾರಿ 53.15% ಮತದಾನ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2019 76.75% ಮತದಾನ ಆಗಿತ್ತು, ಈ ಬಾರಿ 76.82% ಮತದಾನ ಆಗಿದೆ. ಇನ್ನು ಕೋಲಾರದಲ್ಲಿ ಏನಾಗಿದೆ ಅಂತ ನೋಡೋದಾದರೆ 2019 75.90% ಮತದಾನ ಆಗಿತ್ತು, ಈ ಬಾರಿ 78.07% ಮತದಾನ ಆಗಿದೆ. ಸೊ 247 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರ ಆಗಿದೆ.
ಫಲಿತಾಂಶಕ್ಕೆ 38 ದಿನಗಳನ್ನು ಕಾಯಲೇಬೇಕಾಗಿದೆ. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿಕೊಂಡಿರುವ ಮೈತ್ರಿ ವಿರುದ್ಧ ಕೂಡ ಮಂಡ್ಯ ಹಾಗೂ ಹಾಸನದಲ್ಲಿ ಭಾರಿ ವಿರೋಧ ಇದೆ. ಅದರಲ್ಲೂ ಕೂಡ ಹಾಸನದಲ್ಲಿ ಪ್ರಭಾವಿ ಯುವ ನಾಯಕನೊಬ್ಬನ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹೊರಬಂದ ಬಳಿಕ ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ರಾಜ್ಯದಲ್ಲಿ ಬಿಜೆಪಿ ಸೋಲನ್ನು ಸೂಚಿಸುತ್ತೆ. ಈ ಎಲ್ಲ ಪರಿಸ್ಥಿತಿಗಳು ಬಿಜೆಪಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ, ಸೋಲಿನ ಭೀತಿಯನ್ನು ಹೆಚ್ಚಿಸ್ತಾ ಇದೆ. ಮೋದಿ ಅವರು ಚಾಸೋ ಪಾರ್ ಘೋಷಣೆಯನ್ನು ಅವರ ಗಂಟಿನಲ್ಲೇ ಅದುಮಿಟ್ಟುಕೊಳ್ಳುವಂತೆ ಮಾಡ್ತಾ ಇದೆ. ಮೋದಿ ಇದ್ದಾರೆ, ಆದರೆ ಮೋದಿ ಅಲೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಬಿಜೆಪಿಗೆ ಬಂದಿದೆ. ಇನ್ನು 5 ಹಂತಗಳಲ್ಲಿ ಮತದಾನ ನಡೆಯಲಿದ್ದು 4 ಫಲಿತಾಂಶ ಏನಾಗಲಿದೆ ಚುನಾವಣಾ ಕಣ ಉತ್ತರ ನೀಡಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.